ಸ್ನೇಹಿತರೆ ನಮಸ್ಕಾರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯ ತೇಜಸ್ವಿ ಸೂರ್ಯರವರು ಐದಾರು ದಿನಗಳ ಹಿಂದೆ ಒಕ್ಕಲಿಗ ಸಮುದಾಯದ ಸಾಧಕರನ್ನು ಹೊಗಳಿ ಒಂದು ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಒಕ್ಕಲಿಗ ಸಮುದಾಯದ ಸಾಧಕರನ್ನು ಏನು ಹೊಗಳಿ ಮಾತಾಡಿದಾರಲ್ಲ ಅದರಲ್ಲಿ ಒಂದೆರಡು ಅಂಶಗಳನ್ನ ಬಿಟ್ಟರೆ ಹೊಗಳಿಕೆಯ ಅಂಶಗಳಲ್ಲಿ ಬಹುತೇಕ ಸತ್ಯ ಇದೆ ಅದರಲ್ಲೇನು ತಪ್ಪಿಲ್ಲ ಇದೇ ವಿಡಿಯೋದಲ್ಲಿ ತೇಜಸ್ವಿ ಸೂರ್ಯರವರು ಇಂಥ ಒಕ್ಕಲಿಗ ಸಮುದಾಯಕ್ಕೆ ಪ್ರೊಫೆಸರ್ ಭಗವಾನ್ರವರು ತಮ್ಮ ಮಾತುಗಳ ಮೂಲಕ ಅವಮಾನ ಮಾಡಿದ್ದಾರೆ ಮತ್ತು ಇಂಥ ಪ್ರೊಫೆಸರ್ ಭಗವಾನ್ ಮೇಲೆ ಕ್ರಮ ತೊಗೊಳ್ದೇನೆ ಕಾಂಗ್ರೆಸ್ ಸರ್ಕಾರ ಕೂಡ ಒಕ್ಕಲಿಗರಿಗೆ ಅವಮಾನ ಮಾಡಿದೆ ಅಂತ ಹೇಳಿದ್ದಾರೆ ಈ ವಿಡಿಯೋನ ನೋಡಪ್ಪ ತೇಜಸ್ವಿ ಸೂರ್ಯಾರವರು ಒಕ್ಕಲಿಗರ ಬಗ್ಗೆ ಎಂಥ ಒಳ್ಳೆ ಮಾತಾಡಿದ್ದಾರೆ ಅಂತ ಅನೇಕ ಒಕ್ಕಲಿಗರೇ ಬೇರೆ ಬೇರೆ ಕಡೆ ಶೇರ್ ಮಾಡ್ತಾ ಇದ್ದಾರೆ ಆದರೆ ಇದೇ ತೇಜಸ್ವಿ ಸೂರ್ಯರವರು ಈ ವಿಡಿಯೋದಲ್ಲಿ ಒಕ್ಕಲಿಗರನ್ನ ಹೊಗಳಿ ಮಾತಾಡ್ತಾನೆ ಬ್ರಾಹ್ಮಣರಾಗಿದ್ರು ನೋಡಪ್ಪ ಒಕ್ಕಲಿಗರ ಬಗ್ಗೆ ಒಕ್ಕಲಿಗರಿಗಿಂತ ಎಷ್ಟು ಒಳ್ಳೆ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ಕೊಳ್ತಾನೆ ತನ್ನದೇ ಬಿ ಜೆ ಪಿ ಪಕ್ಷ ಒಕ್ಕಲಿಗರಿಗೆ ಮಾಡಿರ್ತಕ್ಕಂಥ ಸರಣಿ ಅವಮಾನಗಳನ್ನ ಮುಚ್ಚಿಟ್ಟು ಪ್ರೊಫೆಸರ್ ಭಗವಾನ್ ಮೇಲೆ ನಾಜೂಕಾಗಿ ಒಕ್ಕಲಿಗರಿಗೆ ಅವಮಾನ ಮಾಡಿದ್ರು ಅಂತ ಎತ್ತು ಕಟ್ಟೋದಿದೆಯಲ್ಲ ಒಕ್ಕಲಿಗರನ್ನೇ ಇದನ್ನೇ ಒಂದು ರೀತಿಯ ಬ್ರಾಹ್ಮಣ್ಯ ಅಂತ ಕರೆಯೋದು ಅಷ್ಟೇ ಅಲ್ಲದೆ ಇದೇ ವಿಡಿಯೋದಲ್ಲಿ ತೇಜಸ್ವಿ ಸೂರ್ಯರವರು ಮಾತಾಡ್ತಾನೆ ಒಕ್ಕಲಿಗ ಸಮುದಾಯದ ಗುರುಗಳಿಗೆ ಅವಮಾನ ಆಗೋ ರೀತಿ ಮಾತಾಡಿದ್ದಾರೆ ಹೀಗೆ ಮಾತಾಡಿಯೂ ಕೂಡ ಒಕ್ಕಲಿಗರ ಕೈನಲ್ಲೇ ಏ ಒಕ್ಕಲಿಗರ ಬಗ್ಗೆ ಒಳ್ಳೆ ಮಾತಾಡಿದಾರಪ್ಪ ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ ಇದನ್ನೇ ಬ್ರಾಹ್ಮಣ್ಯದ ಇನ್ನೊಂದು ರೀತಿ ಅಂತ ಕರೆಯೋದು ಇಷ್ಟಲ್ಲದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಗಣನೀಯವಾಗಿರ್ತಕ್ಕಂಥ ಒಕ್ಕಲಿಗರ ಮತಗಳ ಮೇಲೆ ಕಣ್ಣಿಟ್ಟು ಒಕ್ಕಲಿಗ ಸಾಧಕರನ್ನು ಹೀಗೆ ತಾರಾಮಾರ ಹೊಗಳ್ತಾನೆ ತಮ್ಮದೇ ಪಕ್ಷ ಬಿ ಜೆ ಪಿ ಒಕ್ಕಲಿಗರಿಗೆ ಮಾಡಿರ್ತಕ್ಕಂಥ ಅವಮಾನಗಳನ್ನು ಮುಚ್ಚಿಟ್ಟು ನಾಜೂಕಾಗಿ ಒಕ್ಕಲಿಗರೇ ಆಗಿರ್ತಕ್ಕಂಥ ಪ್ರೊಫೆಸರ್ ಭಗವಾನ್ ಮೇಲೆ ಒಕ್ಕಲಿಗರನ್ನೇ ಎತ್ತಿ ಕಟ್ಟುವಂತೆ ಮಾಡೋ ಕೆಲಸ ಇದೆಯಲ್ಲ ಈ ರೀತಿ ಮಾಡೋದ್ರ ಮೂಲಕ ಒಕ್ಕಲಿಗ ಸಮುದಾಯವನ್ನು ಯಾಮಾರಿಸಬಹುದು ಅಂತ ಅತ್ಯಂತ ಗಾಢವಾಗಿ ನಂಬಿಕೊಂಡಿದ್ದಾರಲ್ಲ ತೇಜಸ್ವಿ ಸೂರ್ಯ ಅತ್ಯಂತ ದೊಡ್ಡ ಕಾನ್ಫಿಡೆನ್ಸ್ ಇದೆಯಲ್ಲ ತೇಜಸ್ವಿ ಸೂರ್ಯರವರಲ್ಲಿ ಇದನ್ನೇ ಕುವೆಂಪು ಹೇಳಿದ್ದು ಬ್ರಾಹ್ಮಣರು ಯಾವತ್ತಿದ್ರೂ ನಿಮ್ಮನ್ನು ಶೂದ್ರರು ಅಂತ ಕೆಳಗಿಟ್ಟೆ ನೋಡ್ತಾರೆ ಅಂತ ನಾನಿಲ್ಲಿ ಬ್ರಾಹ್ಮಣರು ಅಂತ ಹೇಳುವಾಗ ಎಲ್ಲ ಬ್ರಾಹ್ಮಣರ ಬಗ್ಗೆಯೂ ಇಲ್ಲ ಯಾವ ಬ್ರಾಹ್ಮಣರು ತಾವು ಹುಟ್ಟಿದ ಬ್ರಾಹ್ಮಣ ಜಾತಿಯ ಬಗ್ಗೆ ಶ್ರೇಷ್ಠತೆಯ ಫೀಲಿಂಗ್ನ ಹೊಂದಿರ್ತಾರೋ ಜಾತಿ ತಾರತಮ್ಯವನ್ನು ಜಾತಿ ಶ್ರೇಣೀಕರಣವನ್ನು ಜೀವಮಾನ ಪೂರ್ತಿ ಫಾಲೋ ಮಾಡ್ತಾ ಇರ್ತಾರೋ ಅಂಥ ಬ್ರಾಹ್ಮಣರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಈ ರೀತಿಯ ಭಾವನೆ ಈ ರೀತಿಯ ಜಾತಿ ಶ್ರೇಷ್ಠತೆಯ ಜಾತಿ ತಾರತಮ್ಯದ ಭಾವನೆ ಅನೇಕ ಒಕ್ಲಿಗರಲ್ಲೂ ಇದೆ ಲಿಂಗಾಯತರಲ್ಲೂ ಇದೆ ಕುರುಬರಲ್ಲೂ ಇದೆ ದಲಿತರಲ್ಲೂ ಇದೆ ಈ ರೀತಿಯ ಭಾವವನ್ನೇ ನಾವು ಬ್ರಾಹ್ಮಣ್ಯ ಅಂತ ಕರಿತೀವಿ ಈ ಬ್ರಾಹ್ಮಣ್ಯ ಅಂದರೆ ಎಂಥದೇ ರೀತಿಯ ಮಡಿವಂತಿಕೆಯ ಶ್ರೇಷ್ಠತೆ ಏನಿರ್ತದಲ್ಲ ಅದು ಆಹಾರದ ಶ್ರೇಷ್ಠತೆಯ ವಿಷಯದಲ್ಲಿನ ಮಡಿವಂತಿಕೆ ಆಗಿರ್ಬೋದು ಉಡುಪಿನ ಶ್ರೇಷ್ಠತೆಯ ವಿಷಯದಲ್ಲಿನ ಮಡಿವಂತಿಕೆ ಆಗಿರ್ಬೋದು ವಿದ್ಯಾರ್ಹತೆಯ ಶ್ರೇಷ್ಠತೆಯ ಮಡಿವಂತಿಕೆ ಆಗಿರ್ಬೋದು ಈ ರೀತಿಯ ಮಡಿವಂತಿಕೆಯ ಮನಸ್ಸನ್ನು ಇಟ್ಟುಕೊಂಡಿರುವ ಇದನ್ನು ಫಾಲೋ ಮಾಡುವ ಮನಸ್ಸನ್ನು ನಾವು ಬ್ರಾಹ್ಮಣ್ಯ ಅಂತೀವಿ ಈ ಬ್ರಾಹ್ಮಣ್ಯ ಎಲ್ಲ ಜಾತಿಗಳ ಜನರಲ್ಲೂ ಇದೆ ಆದರೆ ಈ ರೀತಿಯ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ಈ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಗಾಢವಾಗಿ ಬೇರೂರಂತೆ ಮಾಡಿದ್ಯಾವುದು ಅಂದರೆ ಬ್ರಾಹ್ಮಣ ಸಮುದಾಯ ಅದಕ್ಕೆ ಈ ರೀತಿಯ ಮನಸ್ಥಿತಿಯನ್ನು ಬ್ರಾಹ್ಮಣ್ಯ ಅಂತ ಕರಿತೀವಿ ಬ್ರಾಹ್ಮಣ ಸಮುದಾಯ ಇದನ್ನು ಯಾವ ರೀತಿ ಮಾಡ್ಕೊಂಬಂತು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕ್ರಾಂತಿ ಪ್ರತಿಕ್ರಾಂತಿನ ಓದಿದ್ರೆ ನಿಮಗೆ ಕಂಪ್ಲೀಟಾಗಿ ಇದು ಅರ್ಥ ಆಗ್ತದೆ ನಾನು ಹಾಗಾಗಿ ಇಲ್ಲಿ ಹೇಳ್ತಿರೋ ಬ್ರಾಹ್ಮಣರು ಬ್ರಾಹ್ಮಣ್ಯದ ಮನಸ್ಸನ್ನು ಹೊತ್ತ ಬ್ರಾಹ್ಮಣರು ಅಂತ ಹೇಳ್ತಾ ಇದ್ದೀನಿ ಹೊರತು ಎಲ್ಲ ಬ್ರಾಹ್ಮಣರಿಗೂ ಹೇಳ್ತಾ ಇಲ್ಲ ಹಾಗೆ ನೋಡಿದರೆ ನನ್ನ ಅನೇಕ ಬ್ರಾಹ್ಮಣ ಗೆಳೆಯರು ಜಾತಿ ತಾರತಮ್ಯದ ಮನಸ್ಸನ್ನು ಜಾತಿ ಭಾವನೆಯನ್ನು ಕಂಪ್ಲೀಟಾಗಿ ಬಿಟ್ಟಂಥ ಅಪ್ಪಟ ಮನುಷ್ಯರಿದ್ದಾರೆ ನನ್ನ ಎಷ್ಟೋ ಬ್ರಾಹ್ಮಣ ಗೆಳೆಯರು ಅದೇ ರೀತಿ ಕುವೆಂಪುರವರ ಗುರುಗಳಾಗಿದ್ದಂಥವರು ಅತ್ಯಂತ ಮಾನವೀಯ ಮನಸ್ಸುಳ್ಳ ಎಷ್ಟೋ ಜನ ಬ್ರಾಹ್ಮಣರಾಗಿದ್ದರು ಅಂತಲೂ ನಿಮಗೆ ಗೊತ್ತಿದೆ ಒಟ್ಟಾರೆಯಾಗಿ ಈ ಮಾತುಗಳನ್ನು ನಾನು ತೇಜಸ್ವಿ ಸೂರ್ಯ ಅವರ ವಿಡಿಯೋ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಇನ್ನು ಮುಂದಕ್ಕೆ ಕೆಲವು ಇನ್ಸಿಡೆಂಟ್ಗಳನ್ನ ಹೇಳಿದಾಗ ಅರ್ಥ ಆಗ್ತದೆ ಮೊದಲನೇದಾಗಿ ತೇಜಸ್ವಿ ಸೂರ್ಯರವರು ಏನು ಹೇಳ್ತಾರೆ ಅಂತಂದರೆ ಕುವೆಂಪುರವರ ಮಾತುಗಳನ್ನು ಉಲ್ಲೇಖಿಸುವ ಮೂಲಕ ಭಗವಾನ್ರವರು ಕುವೆಂಪುರವರಿಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ವಾಸ್ತವದಲ್ಲಿ ಹಾಗಲ್ಲ ನಮ್ಮದೇ ಈ ದಿನ ಡಾಟ್ ಕಾಮ್ನ ಒಂದು ವಿಡಿಯೋ ಇದೆ ನೋಡಬಹುದು ನಾವು ವಿರೋಧಿಸಬೇಕಾಗಿರೋದು ಭಗವಾನರನ್ನು ಅಥವಾ ವೈದಿಕ ಆಚರಣೆ ಅನ್ನೋ ವಿಡಿಯೋ ಇದೆ ಅದರಲ್ಲಿ ನೀವು ಗಮನಿಸ್ಬೋದು ಭಗವಾನ್ರವರು ಕುವೆಂಪುರವರ ಮಾತುಗಳನ್ನ ಏನು ಉಲ್ಲೇಖಿಸಿದರೆ ಅದು ಒಕ್ಕಲಿಗ ಸಮುದಾಯಕ್ಕೆ ಎಚ್ಚರಗೊಳ್ಳಲು ಒಂದು ಅವಕಾಶ ಕೊಡುವಂಥ ಮಾತೇ ಹೊರ್ತು ಅವಮಾನ ಮಾಡುವ ಮಾತಲ್ಲ ಕುವೆಂಪುಗಾಗಲಿ ಅಥವಾ ಒಕ್ಕಲಿಗರಿಗಾಗಲಿ ಹಾಗೆ ನೋಡಿದರೆ ಈ ಮಾತನ್ನು ತಿರುಚಿ ತೇಜಸ್ವಿಯವರು ಕುವೆಂಪುಗ ಅವಮಾನ ಅಂತ ಹೇಳ್ತಾ ಇದ್ದಾರಲ್ಲ ಅದು ಆ್ಯಕ್ಚುಲಿ ತೇಜಸ್ವಿ ಸೂರ್ಯಾರ್ ಅಂತವರು ಕುವೆಂಪು ಅವರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಇನ್ನು ಅವರು ಈ ವಿಡಿಯೋದಲ್ಲಿ ಹೇಳ್ತಾರೆ ಪ್ರೊಫೆಸರ್ ಭಗವಾನ್ರವರು ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಮಾಡಿದ್ರು ಮತ್ತು ಭಗವಾನ್ರವರ ಮೇಲೆ ಕ್ರಮ ಕೈಗೊಳ್ಳದೆ ಕಾಂಗ್ರೆಸ್ಸು ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಮಾಡ್ತು ಅಂತ ಹೇಳ್ತಾ ಇದ್ದಾರೆ ಹೀಗೆ ಹೇಳುವಾಗ ತೇಜಸ್ವಿ ಅವರು ತಮ್ಮದೇ ಬಿ ಜೆ ಪಿ ಪಕ್ಷ ಒಕ್ಕಲಿಗ ಸಮುದಾಯಕ್ಕೆ ಮತ್ತು ಇತರ ಒ ಸಮುದಾಯಗಳಿಗೆ ಮಾಡಿದಂಥ ಸರಣಿ ಅವಮಾನಗಳನ್ನ ಮುಚ್ಚಿಟ್ಟು ಮಾತಾಡ್ತಾ ಇದ್ದಾರೆ ಉದಾಹರಣೆ ನೋಡೋಣ ಬನ್ನಿ ಹಿಂದೂ ಸಮಾಜದ ಮತ್ತೊಂದು ಪ್ರಮುಖ ಸಮುದಾಯ ಒಕ್ಕಲಿಗರನ್ನ ಅವಮಾನಿಸುವಂತಹ ಕೆಲಸ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲಿಲ್ಲ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಕಂದಕ ತಂದು ದುಂಬಿ ಎಬ್ಬಿಸುವಂತಹ ಕೆಲಸ ನಡೆದೇ ನಡೆಯುತ್ತೆ ಒಂದೂವರೆ ವರ್ಷದಿಂದ ಕುವೆಂಪು ಅವರು ಬರೆದಂತ ನಾಡಗೀತೆಯನ್ನ ತಿರುಚಿ ಅತ್ಯಂತ ಕೆಟ್ಟದ್ದಾಗಿ ತಿರುಚಿ ತನ್ನ ಫೇಸ್ಬುಕ್ ವಾಲಲ್ಲಿ ಹಾಕಿಕೊಂಡಿದ್ದಂತ ಒಬ್ಬ ಬ್ರಾಹ್ಮಣ ಸಮುದಾಯದ ರೋಹಿತ್ ಚಕ್ರ ತೀರ್ಥ ಈ ವ್ಯಕ್ತಿಯ ವಿರುದ್ಧ ಹಲವಾರು ಪ್ರತಿಭಟನೆಗಳು ನಡೆದವು ಅವರು ಕುವೆಂಪುಗೆ ಮಾಡಿದ್ದಷ್ಟೇ ಅವಮಾನ ಅಲ್ಲ ಅದು ಇಡೀ ನಾಡಿಗೆ ಮಾಡಿದ ಅವಮಾನ ಯಾಕೆ ಯಾಕೆ ಅಂತಂದರೆ ನಾಡಗೀತೆಯನ್ನು ತಿರುಚಿದ್ದನ್ನು ತಮ್ಮ ಫೇಸ್ಬುಕ್ ವಾಲಲ್ಲಿ ಹಾಕೊಂಡಿದ್ರು ಇಡೀ ನಾಡಿಗೆ ಮಾಡಿದಂಥ ಅವಮಾನ ಆಗಿತ್ತು ಅದು ಕುವೆಂಪುರವ್ರಿಗೆ ಮಾಡಿದಂಥ ಅವಮಾನ ಆಗಿತ್ತು ಆಗ ಅಧಿಕಾರದಲ್ಲಿದ್ದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಆ್ಯಕ್ಚುಲಿ ರೋಹಿತ್ ಚಕ್ರತೀರ್ಥನ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಾಗಿತ್ತು ಕ್ರಮ ತಗೊಳ್ಳೋದಿರಲಿ ಕಣಿ ಕನಿಷ್ಠ ಆತನ ಕೈಲಿ ಒಂದು ಕ್ಷಮೆಯನ್ನೂ ಕೂಡ ಕೇಳಿಸುವ ಕೆಲಸಕ್ಕೆ ಬಿ ಜೆ ಪಿ ಸರ್ಕಾರ ಕೈ ಕೈ ಹಾಕಲಿಲ್ಲ ಒಕ್ಕಲಿಗರಿಗೆ ಕುವೆಂಪುಗೆ ಇಡೀ ನಾಡಿಗೆ ಮಾಡಿದಂಥ ಅವಮಾನ ನೋಡ್ಕೊಂಡು ಸುಮ್ಮನೆ ಇತ್ತು ಇಂಡೈರೆಕ್ಟಾಗಿ ಅವನಿಗೆ ಸಪೋರ್ಟಾಗಿ ನಿಂತ್ಕೊಂಡಿತ್ತು ಅಂತಹ ಸಮಯದಲ್ಲಿ ತೇಜಸ್ವಿ ಸೂರ್ಯ ಏನಾದರೂ ಎಲ್ಲಾದರೂ ಬಂದು ಒಕ್ಕಲಿಗರಿಗೆ ಅವಮಾನ ಆಗ್ತಾ ಇದೆ ಅಂತ ಮಾತಾಡಿದ್ರ ನೀವು ಯೋಚನೆ ಮಾಡಿ ಅದೇ ರೀತಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೀಸಲಾತಿ ಜಾರಿಗೆ ತೊಗೊಂಡ್ಬಂದು ಈ ರಾಜ್ಯದಲ್ಲಿ ಇರುವ ಮೂರು ಪರ್ಸೆಂಟ್ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡೋದ್ರ ಮೂಲಕ ಈ ರಾಜ್ಯದ ಒ ಬಿ ಸಿ ಸಮುದಾಯಗಳಾದ ಒಕ್ಕಲಿಗರಾಗಿರಬಹುದು ಲಿಂಗಾಯತರಾಗಿರಬಹುದು ಬಲಿಜರಾಗಿರಬಹುದು ಕುರುಬರಾಗಿರ್ಬೋದು ಈಡಿಗರಾಗಿರ್ಬೋದು ಈ ರೀತಿ ಎಲ್ಲ ಒ ಬಿ ಸಿ ಸಮುದಾಯಗಳಿಗೂ ದೊಡ್ಡ ಅನ್ಯಾಯ ಮಾಡ್ತಲ್ಲ ಆಗೇನಾದರೂ ತೇಜಸ್ವಿ ಸೂರ್ಯರವರು ಈ ನಾಡಿನ ಶ್ರೇಷ್ಠ ಸಮುದಾಯಗಳು ಒಕ್ಕಲಿಗ ಸಮುದಾಯ ಆಗಿರ್ಬೋದು ಲಿಂಗಾಯತ ಸಮುದಾಯ ಆಗಿರ್ಬೋದು ಕುರುಬ ಸಮುದಾಯ ಆಗಿರ್ಬೋದು ಈಡಿಗ ಸಮುದಾಯ ಆಗಿರ್ಬೋದು ಈ ರೀತಿ ಶ್ರೇಷ್ಠ ಶ್ರೇಷ್ಠ ಒ ಬಿ ಸಿ ಸಮುದಾಯಗಳಿಗೆಲ್ಲ ಅನ್ಯಾಯ ಆಗ್ತಾಯಿದೆ ಇದೆ ಏನಾದ್ರು ನ್ಯಾಯ ಕೊಡಬೇಕು ಅಂತ ತೇಜಸ್ವಿ ಸೂರ್ಯ ಎಲ್ಲಾದರೂ ಮಾತಾಡಿದಿರ ಅನ್ನೋದನ್ನು ನೀವು ನೆನೆಸ್ಕೊಳ್ಳಿ ಅವರು ಆ್ಯಕ್ಚುಲಿ ಏನು ಈ ವಿಡಿಯೋದಲ್ಲಿ ಒಕ್ಕಲಿಗರ ಬಗ್ಗೆ ಭಾಳ ಕಾಳಜಿ ಇರೋ ಥರ ಭಾಳ ಗೌರವ ಇರೋ ಥರ ಏನು ಮಾತಾಡಿದ್ದಾರೆ ಅದು ನಿಜಕ್ಕೂ ಅವರೊಳಗಡೆ ಇದ್ದಿದ್ದೇ ಆಗಿದ್ದರೆ ಅವರದೇ ಪಕ್ಷ ಇ ಡಬ್ಲ್ಯೂ ಎಸ್ ಜಾರಿಗೆ ತಂದು ಅನ್ಯಾಯ ಮಾಡಿದಾಗ ಕನಿಷ್ಠ ಅವ್ರೇನು ಏನು ಮಾಡ್ಬೋದಾಗಿತ್ತು ಆಯಿತು ಮೀಸಲಾತಿ ಇಲ್ಲದೇ ಇರೋ ಬಡವ್ರಿಗೇನೋ ಕೊಟ್ಬಿಟ್ಟಿದ್ದೀವಿ ಆದರೆ ಈ ಒಕ್ಕಲಿಗ ಸಮುದಾಯಕ್ಕೆ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಜಾಸ್ತಿ ಮಾಡೋ ಅವಶ್ಯಕತೆ ಇದೆ ಆಗ ಜಾಸ್ತಿ ಮಾಡಬೇಕು ಅಂತಂದರೆ ಮೀಸಲಾತಿ ಮಿತಿ ಏನಿದೆ ಐವತ್ತು ಪರ್ಸೆಂಟ್ ಮೀಸಲಾತಿ ಮಿತಿಯನ್ನು ಎಪ್ಪತ್ತೈದು ಪರ್ಸೆಂಟ್ಗೆ ಏರಿಸಿ ಅದರ ಮೂಲಕ ಸಿ ಸಮುದಾಯಗಳಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಮಾತನ್ನು ಹೇಳಬೇಕಾಗಿತ್ತಲ್ವ ತೇಜಸ್ವಿ ಸೂರ್ಯರವರು ಅವ್ರಿಗೆ ನಿಜವಾಗಲೂ ಈ ನಾಡಿನ ಒ ಬಿ ಸಿ ಸಮುದಾಯಗಳ ಬಗ್ಗೆ ಒಕ್ಕಲಿಗರ ಬಗ್ಗೆ ಲಿಂಗಾಯತರ ಬಗ್ಗೆ ಕುರುಬರು ಈಡಿಗರು ಈ ಥರ ಸಮುದಾಯಗಳ ಬಗ್ಗೆ ಗೌರವ ಇದ್ದಿದ್ದರೆ ಆದರೆ ಅವರಿಗೆ ಗೌರವವೂ ಇರಲಿಲ್ಲ ಕಾಳಜಿನೂ ಇರಲಿಲ್ಲ ಹಾಗಾಗಿ ಅವತ್ತು ಯಾವತ್ತೂ ಕೂಡ ಮೀಸಲಾತಿ ಜಾಸ್ತಿ ಮಾಡಿ ಇವರಿಗೆಲ್ಲ ಮೀಸಲಾತಿ ಹೆಚ್ಚಿಸಬೇಕು ಅನ್ನೋ ಮಾತುಗಳನ್ನ ತೇಜಸ್ವಿ ಸೂರ್ಯ ಎಲ್ಲೂ ಆಡಲಿಕ್ಕೇ ಹೋಗಿಲ್ಲ ಅಷ್ಟಾದಮೇಲೆ ಯಾವಾಗ ಇ ಡಬ್ಲ್ಯೂ ಎಸ್ ಬಂತೋ ಒಕ್ಕಲಿಗ ಸಮುದಾಯ ಮತ್ತು ಮುಖ್ಯವಾಗಿ ಲಿಂಗಾಯತ ಸಮುದಾಯ ಎರಡೂ ಸಮುದಾಯಗಳು ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಿ ಅನ್ನು ಹೋರಾಟಕ್ಕಿಳಿದ್ವು ಆಗ ನಿಮಗೆ ನೆನಪಿರಬಹುದು ಹೋದ ವರ್ಷ ಬೆಳಗಾಂ ಅಧಿವೇಶನದ ಕಡೆಯ ದಿನ ಏನು ಮಾಡಿದ್ರು ಅಂತಂದರೆ ಇ ಡಬ್ಲ್ಯೂ ಎಸ್ ಹತ್ತು ಪರ್ಸೆಂಟ್ ಏನಿದೆ ಅದರಲ್ಲಿ ಆರು ಪರ್ಸೆಂಟ್ ಏನೋ ಕಿತ್ತು ಅದರಲ್ಲಿ ಕೆಲವು ಪರ್ಸೆಂಟೇಜನ್ನ ಒಕ್ಕಲಿಗ ಸಮುದಾಯಕ್ಕೂ ಇನ್ನು ಕೆಲವು ಪರ್ಸೆಂಟೇಜ್ ಮೀಸಲಾತಿನ ಲಿಂಗಾಯತ ಸಮುದಾಯಕ್ಕೂ ಹಂಚ್ತೀವಿ ಅಂತ ಅನೌನ್ಸ್ ಮಾಡಿದರು ಇದರಲ್ಲಿ ವಿಪರ್ಯಾಸ ಏನು ಅಂತಂದರೆ ಆ ರೀತಿ ಇ ಡಬ್ಲ್ಯೂ ಎಸ್ನಿಂದ ಕಿತ್ತು ಈ ಮೀಸಲಾತಿ ಜಾಸ್ತಿ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಕಾನೂನಿನ ಪ್ರಕಾರ ಅವ್ರಿಗೆ ಗೊತ್ತಿತ್ತು ಆದರೆ ಹೇಗೋ ವಿಧಾನಸಭಾ ಚುನಾವಣೆ ತನಕ ನಿಮಗೆ ಮೀಸಲಾತಿ ಜಾಸ್ತಿ ಮಾಡಿದೀವಿ ನೋಡಿ ಅಂತ ನಂಬಿಸುವ ಕೆಲಸವಷ್ಟೇ ಅವ್ರು ಮಾಡೋಕ್ಕೆ ಟ್ರೈ ಮಾಡಿದರು ಅಂದರೆ ಒಕ್ಕಲಿಗ ಲಿಂಗಾಯತ ಸಮುದಾಯಗಳನ್ನ ನಂಬಿಸಿ ಯಾಮಾರಿಸುವ ಕೆಲಸಕ್ಕೆ ಅವ್ರು ಕೈ ಹಾಕಿದರು ಇದು ಒಕ್ಕಲಿಗ ಸಮುದಾಯಕ್ಕಾಗಲಿ ಲಿಂಗಾಯತ ಸಮುದಾಯಕ್ಕಾಗಲಿ ಮಾಡಿದಂಥ ಅವಮಾನ ಅಲ್ವಾ ಯೋಚನೆ ಮಾಡಿ ಅಂದರೆ ಈ ಸಮುದಾಯಗಳನ್ನ ನಾವು ಆರಾಮಾಗಿ ನಂಬಿಸಬಹುದು ಸುಳ್ಳು ಹೇಳಿ ನಂಬಿಸಬಹುದು ಯಾಮಾರಿಸಬಹುದು ಅಂತ ಧೈರ್ಯದಿಂದ ಕ್ರಮ ತಗೊಂಡ್ರಲ್ಲ ಅನೌನ್ಸ್ ಮಾಡಿದ್ರಲ್ಲ ಅಧಿವೇಶನದ ಕಡೆ ದಿನ ಅದು ಮಾಡಿದ ಅವಮಾನ ಅಲ್ವ ಈ ಸಮುದಾಯಗಳಿಗೆ ನಿವೇಶನೆ ಮಾಡಿ ಆಗ ಸೂರ್ಯ ಏನಾದ್ರು ಮಾತಾಡಿದ್ರಾ ನೆನಪಿಸ್ಕೊಳ್ಳಿ ಆದರೆ ಯಾರೋ ಒಬ್ಬರು ಕೋರ್ಟ್ಗೆ ಹೋದ ತಕ್ಷಣನೇ ಇವರು ಅನೌನ್ಸ್ ಮಾಡಿದ್ರಲ್ಲ ಇ ಡಬ್ಲ್ಯೂ ಸಿಯಿಂದ ಕಿತ್ತು ಒಕ್ಕಲಿಗರಿಗೆ ಲಿಂಗಾಯತರಿಗೆ ಜಾಸ್ತಿ ಮಾಡ್ತೀವಿ ಮೀಸಲಾತಿ ಅಂತ ಅದರಲ್ಲಿಗೆ ಬಿದ್ದೋಯ್ತು ಅದಾದಮೇಲೆ ಏನು ಮಾಡಿದ್ರು ಪುನಃ ಅದಾದಮೇಲೆ ಮಾರ್ಚ್ ತಿಂಗಳಲ್ಲಿ ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಮುಸ್ಲಿಮರಿಗೆ ಕೊಡ್ತಾ ಇದ್ದಂಥ ನಾಲ್ಕು ಪರ್ಸೆಂಟ್ ಮೀಸಲಾತಿನ ಕಿತ್ತು ಎರಡು ಪರ್ಸೆಂಟ್ ಒಕ್ಲಿಗರಿಗೆ ಎರಡು ಪರ್ಸೆಂಟ್ ಲಿಂಗಾಯತರಿಗೆ ಅಂತ ಅನೌನ್ಸ್ ಮಾಡಿದರು ಅಲ್ಲಿ ಕೂಡ ಆ ರೀತಿ ಮುಸಲ್ಮಾನರಿಗೆ ಇದ್ದಂಥ ಮೀಸಲಾತಿನ ಕಿತ್ತು ಕೊಡಲಿಕ್ಕೆ ಕಾನೂನು ಪ್ರಕಾರ ಸಾಧ್ಯನೇ ಇರಲಿಲ್ಲ ಆದರೆ ಇವರು ಆ ಕ್ರಮ ತೊಗೊಂಡ್ರು ಎರಡೇ ತಿಂಗಳಿದೆ ಅಲ್ಲಿ ತನಕ ಒಕ್ಕಲಿಗರಿಗೂ ಲಿಂಗಾಯತರಿಗೂ ಮೀಸಲಾತಿ ಜಾಸ್ತಿ ಮಾಡಿದ್ದೀವಿ ಅಂತ ನಂಬಿಸಿದರೆ ಸಾಕು ಅಂತ ದುರದೃಷ್ಟ ಏನು ಅಂತಂದರೆ ಕುವೆಂಪು ಹೇಳ್ತಾರಲ್ಲ ನೀವು ಅವ್ರನ್ನ ಫಾಲೋ ಮಾಡಬೇಡಿ ನಂಬಬೇಡಿ ಅಂತ ಹೇಳ್ತಾರಲ್ಲ ಆದರೆ ನಂಬುವಂಥ ಜನ ನಮ್ಮ ಒಕ್ಕಲಿಗ ಸಮುದಾಯದಲ್ಲಾಗಿರ್ಬೋದು ಲಿಂಗಾಯತ ಸಮುದಾಯದಲ್ಲೂ ಇದ್ದಾರೆ ಇವತ್ತು ಕೂಡ ತುಂಬ ಜನ ಇದ್ದಾರೆ ಅದರ ವಿರುದ್ಧನೇ ಕುವೆಂಪು ಮಾತಾಡಿದ್ದು ಅದನ್ನೇ ಭಗವಾನ್ ಉಲ್ಲೇಖಿಸಿದ್ದು ಯಾಕೆಂದರೆ ಮುಸ್ಲಿಮರಿಂದ ಕಿತ್ತು ನಾಲ್ಕು ಪರ್ಸೆಂಟ್ ಕೊಟ್ಟಾಗ ಎರಡೆರಡು ಪರ್ಸೆಂಟ್ ಒಕ್ಕಲಿಗರು ಲಿಂಗಾಯತರಿಗೂ ಕೊಟ್ಟಾಗ ಮೊದಲನೇದಾಗಿ ಕಾನೂನು ಪ್ರಕಾರ ಜಾರಿಯಾಗಲಿಕ್ಕೆ ಸಾಧ್ಯ ಇರಲಿಲ್ಲ ಎಗೈನ್ ಆಗದೇ ಇದ್ದಿದ್ದನ್ನು ಮಾಡ್ತಾ ಇದ್ದೀವಿ ಅಂತ ನಂಬಿಸಿ ಮೋಸ ಮಾಡುವ ಇವ್ರನ್ನ ಮೋಸ ಮಾಡಬಹುದು ಆರಾಮಾಗಿ ಅಂತ ಅಂದ್ಕೊಂಡಿರುವಂಥ ತಂತ್ರ ಇದು ಅಲ್ಲೇ ಅವಮಾನ ಆಯಿತು ಅಷ್ಟಲ್ಲದೆ ನಮಗಿಂತ ಕಷ್ಟದಲ್ಲಿರುವ ಮುಸಲ್ಮಾನರಿಂದ ಮೀಸಲಾತಿನ ಕಿತ್ಕೊಂಡಂಗಾಯಿತು ಒಕ್ಕಲಿಗರು ಮತ್ತು ಲಿಂಗಾಯತರು ಇಡೀ ಇತಿಹಾಸದಲ್ಲಿ ತನಗಿಂತ ಕಷ್ಟದಲ್ಲಿರೋರ ಹತ್ರ ಕಿತ್ಕೊಂಡ್ರು ಅನ್ನೋ ದೊಡ್ಡ ಆರೋಪ ಅಪಮಾನ ಈ ಎರಡೂ ಸಮುದಾಯಗಳಿಗೆ ಬರೋವಂಥ ಸನ್ನಿವೇಶನ ಇದೇ ಬಿ ಜೆ ಪಿ ಸೃಷ್ಟಿ ಮಾಡಿತ್ತು ಆದರೆ ದುರದೃಷ್ಟವಶಾತ್ ಕೆಲವು ಒಕ್ಕಲಿಗ ಲೀಡರ್ಗಳು ಮೀಸಲಾತಿ ಹೋರಾಟದಲ್ಲಿದ್ದಂಥವರು ಈ ಒಂದು ನಾಲ್ಕು ಪರ್ಸೆಂಟಿಂದ ಕಿತ್ತು ಅವತ್ತಿಗೆ ಸ್ವಾಗತ ಮಾಡಿದರು ಅದು ದುರತ್ ಅದೊಂದು ದುರಂತ ಅದನ್ನೇ ಕುವೆಂಪು ಹೇಳಿದ್ದು ನೀವು ಒಳಗಾಗಬೇಡಿ ಮತ್ತು ಈ ರೀತಿ ಬ್ಲೈಂಡಾಗಿ ಫಾಲೋ ಮಾಡಬೇಡಿ ಅಂತ ಈ ಬ್ಲೈಂಡಾಗಿ ಫಾಲೋ ಮಾಡಿದ್ದರ ಒಂದು ಉದಾಹರಣೆಯೇ ಈ ರೀತಿ ಕೊಟ್ಟಿದ್ದನ್ನು ಸ್ವಾಗತ ಮಾಡಿದ್ದು ಇದನ್ನ ಅರ್ಥ ಮಾಡ್ಕೊಳ್ತೇನೆ ಇದು ಅವಮಾನ ಮತ್ತು ಇದು ಮೋಸ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೇನೆ ಕಡೆಗೆ ಸುಪ್ರೀಂ ಕೋರ್ಟಲ್ಲಿ ಆ ರೀತಿ ಮುಸ್ಲ್ಮಾನರಿಂದ ಕಿತ್ತು ಕೊಟ್ಟಿದ್ದ ಮೀಸಲಾತಿ ಏನಿತ್ತು ಅದಕ್ಕೂ ಕೂಡ ಸ್ಟೇ ಆಗೋಯಿತು ಸೊ ಈ ರೀತಿ ಪದೇ ಪದೇ ಅವಮಾನ ಅನ್ಯಾಯನ ಯಾರು ಮಾಡ್ತಾ ಬಂದಿರೋದು ಮಾಡ್ತಾ ಬಂದಿದ್ದ್ಯಾರು ಇದೇ ಬಿ ಜೆ ಪಿ ಪಕ್ಷ ಆದರೆ ತೇಜಸ್ವಿ ಸೂರ್ಯ ಅದನ್ನು ಕಂಪ್ಲೀಟಾಗಿ ಮುಚ್ಚಿಟ್ಟು ಒಕ್ಕಲಿಗರೇ ಆದ ಭಗವಾನ್ ಮೇಲೆ ಈ ಆರೋಪವನ್ನು ನಾಜೂಕಾಗಿ ಉರಿಸ್ತಾ ಇದ್ದಾರೆ ಇನ್ನೂ ಮುಂದಕ್ಕೆ ಬಂದರೆ ನಿಮಗೆ ನೆನಪಿರ್ತದೆ ಇವರೇ ಒಂದು ಗ್ರೀಗೌಡ ನಂಜೇಗೌಡ ಎಂಬ ಪಾ ಕಾಲ್ಪನಿಕ ಪಾತ್ರಗಳನ್ನ ಇಟ್ಕೊಂಡು ಈ ಇಬ್ಬರು ಟಿಪ್ಪುವನ್ನು ಕೊಂದವರು ಅಂತ ಕತೆ ಸೃಷ್ಟಿ ಮಾಡಿ ಅದನ್ನೆಲ್ಲ ಕಡೆ ಪ್ರಚಾರಕ್ಕೆ ಬಳಸ್ಕೊಳ್ತಾ ಈ ರೀತಿ ಮಾಡ್ತಾ ಒಕ್ಕಲಿಗ ಸಮುದಾಯನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ ಅಂದರೆ ಉರಿಗೌಡ ನಂಜೇಗೌಡ ಅನ್ನೋ ಒಕ್ಕಲಿಗರು ಟಿಪ್ಪುವನ್ನು ಕೊಂದರು ಅಂದರೆ ಏನಾಗ್ತದೆ ಒಕ್ಕಲಿಗ ಸಮುದಾಯದ ಕತೆ ಒಕ್ಕಲಿಗ ಸಮುದಾಯ ಮೀರ್ಸಾದಿಕ್ ಥರ ಕೆಲಸ ಮಾಡ್ತು ಅಂತಾಗ್ತದೆ ಇಡೀ ಒಕ್ಕಲಿಗ ಸಮುದಾಯಕ್ಕೆ ದೊಡ್ಡ ಅವಮಾನ ದೊಡ್ಡ ಅವಮಾನ ಮೀರ್ ಸಾದಿಕ್ ಥರ ಇವರು ದ್ರೋಹಿಗಳು ನಂಬಿಕೆ ದ್ರೋಹಿಗಳಾಗಿದ್ರು ಅನ್ನೋ ಒಂದು ದೊಡ್ಡ ಆರೋಪ ಒಕ್ಕಲಿಗ ಸಮುದಾಯದ ಮೇಲೆ ಬರ್ತದೆ ಆದರೆ ಇವರೇನು ಮಾಡಿದರು ಬಿ ಜೆ ಪಿಯವರು ಉರಿಗೌಡ ನಂಜೆಗೌಡಕ್ಕೆ ಕುಂದಿದ್ದು ಈ ರೀತಿ ಟಿಪ್ಪು ಅನ್ನೋ ಕುಂತ ವೀರರು ಶೂರರು ಅಂತ ಒಕ್ಕಲಿಗರನ್ನ ಉಬ್ಬಿಸೋ ಥರ ಕೆಲಸ ಮಾಡ್ತಾ ಹಿನ್ನೆಲೆ ಒಳಗಡೆ ಈ ರೀತಿ ಮಾಡಿ ಅವ್ರಿಗೆ ಬರ್ತಕ್ಕಂಥ ಫೈನಲ್ ಆರೋಪ ಏನು ಇವರು ಮೀರ್ ಸಾಧಿಕ್ಗಳು ಅಂತ ಹಾಗೆ ಉಬ್ಬಿಸೋ ಕೆಲಸ ಮಾಡ್ತಾ ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋ ತಂತ್ರ ಇದು ಇದನ್ನು ಮಾಡ್ತಾ ಬಂದರು ಆದರೆ ಒಕ್ಕಲಿಗ ಸಮುದಾಯಕ್ಕೆ ಎಚ್ಚರ ಇದ್ದಿದ್ದರಿಂದ ಕಡೆಯದಾಗಿ ಒಕ್ಕಲಿಗ ಸಮುದಾಯದ ಗುರುಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಇಂಟ್ರವ್ಯಾಗಿ ಇದಕ್ಕೆ ಯಾವುದೇ ಆಧಾರ ಇಲ್ಲ ಇನ್ನು ಮೇಲೆ ಉರಿಗೌಡ ನಂಜೇಗೌಡ ಟಿಪ್ಪನ್ನು ಕೊಂದರು ಅನ್ನೋ ಮಾತುಗಳನ್ನ ಆಡಬೇಡಿ ಅದ್ರ ಬಗ್ಗೆ ನಿಮ್ಮ ಹತ್ರ ಯಾವುದೇ ಎವಿಡೆನ್ಸ್ ಇದ್ದರೆ ತೊಗೊಂಬನ್ನಿ ಹಿಸ್ಟಾರಿಕಲ್ ಎವಿಡೆನ್ಸ್ ಇದ್ದರೆ ತೊಗೊಂಬನ್ನಿ ಅದನ್ನು ವೈಜ್ಞಾನಿಕ ಪದ್ಧತಿಗಳಿಂದ ನಾವು ಅದನ್ನು ಅವ್ಯಾಲ್ಯೂಯೇಟ್ ಮಾಡಿಸೋಣ ಅಂತ ಹೇಳಿದ ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನಾದರು ಆದರೆ ಇಲ್ಲಿ ತನಕ ಉರಿಗೌಡ ನಂಜೇಗೌಡ ಅನ್ನೋರು ಟಿಪ್ಪುವನ್ನು ಕೊಂದೋರು ಅನ್ನೋದಕ್ಕೆ ಯಾವುದೇ ಒಂದು ಎವಿಡೆನ್ಸ್ನ ಇವರು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೋಗಲಿಲ್ಲ ಆದರೆ ಮಾಡಿದ ಪ್ರಯತ್ನ ಏನು ಅವೆರಡು ಕಾಲ್ಪನಿಕ ಪಾತ್ರಗಳ ಮೂಲಕ ಇವರು ಒಕ್ಕಲಿಗರನ್ನ ಅವಮಾನ ಮಾಡುವಂಥ ಕೆಲಸಕ್ಕೆ ಟ್ರೈ ಮಾಡಿದರು ಹಾಗೇನಾದರೂ ತೇಜಸ್ವಿ ಸೂರ್ಯ ಇದು ಒಕ್ಕಲಿಗರ ಅವಮಾನ ಅಂತ ಹೇಳಿದ್ರ ಹೇಳಲಿಲ್ಲ ಅದ್ರ ಬದಲು ತೇಜಸ್ವಿ ಏನು ಮಾಡಿದ್ರು ಈಗ ಮಾತಾಡಿರುವ ವಿಡಿಯೋದಲ್ಲೂ ಒಂದು ಮಾತು ಬಳಸಿದ್ದಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ನೋಡಿರುವಂಥವರು ಒಕ್ಕಲಿಗರು ಟಿಪ್ಪುವನ್ನು ಓಡಿಸಿ ಮೈಸೂರು ಮಹಾರಾಣಿಯನ್ನು ಪಟ್ಟಕ್ಕೆ ಕೂರಿಸಿದ್ರು ಅಂತ ಮಾತಾಡಿದ್ದಾರೆ ನೋಡಿ ಎಷ್ಟು ಬುದ್ಧಿವಂತಿಕೆಯನ್ನು ಮಾತಾಡಿದ್ದಾರೆ ಉರಿಗೋಡ ನಂಜೆಗೌಡನ ಹೆಸರು ಬಳಸಿಲ್ಲ ಅದು ಬಳಸಿದ್ರೆ ಚುಂಚುನಗಿರಿ ಸ್ವಾಮೀಜಿಯವರು ಅದನ್ನ ಆ ಥರ ಬಳಸಬೇಡಿ ಅಂತ ಹೇಳಿದ್ರು ಅದನ್ನು ವೈಲೈಟ್ ಮಾಡ್ದಂಗೆ ಆಗ್ತದೆ ತಪ್ಪು ಮಾಡ್ದಂಗೆ ಆಗ್ತದೆ ಅಂದ್ಬಿಟ್ಟು ಇಂಡೈರೆಕ್ಟಾಗಿ ಒಕ್ಕಲಿಗರು ಟಿಪ್ಪುವನ್ನು ಓಡಿಸಿದ್ರು ಅಂತ ಮಾತಾಡಿದ್ದಾರೆ ಅಂದರೆ ಎಗೈನ್ ಅದೇ ಉರಿಗೋಡ ನಂಜೆಗೂಡನ್ನ ರೆಫರೆನ್ಸ್ ಇದ್ದಾರೆ ಇವರು ಅದರ ಅರ್ಥ ಏನು ನಿರ್ಮಲಾನಂದನಾಥ ಸ್ವಾಮೀಜಿಯವರು ಏನು ಮಾತಾಡಬೇಡಿ ಅಂತ ಹೇಳಿದ್ರು ಅದನ್ನು ಸ್ವತಃ ಇದೇ ವಿಡಿಯೋದಲ್ಲಿ ತೇಜಸ್ವಿ ಸೂರ್ಯ ಧಿಕ್ಕರಿಸಿದ್ದಾರೆ ಅದು ಒಕ್ಕಲಿಗ ಸ್ವಾಮೀಜಿಯವ್ರಿಗೆ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಮಾಡಿದ ಅವಮಾನ ಅಲ್ವಾ ಇನ್ನು ಮುಂದಕ್ಕೆ ಬಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಇನಾಗ್ರೇಷನ್ ಆಯಿತು ಆ ಇನಾಗರೇಷನ್ಗೆ ಪ್ರಧಾನಮಂತ್ರಿ ಮೋದಿಯವರು ಬಂದಿದ್ದರು ಮತ್ತು ಒಕ್ಕಲಿಗ ಸಮುದಾಯದ ಬಿ ಜೆ ಪಿ ಲೀಡರ್ಗಳೆಲ್ಲ ಇದ್ದರು ಆದರೆ ಆ ಇನಾಗರೇಷನ್ಗೆ ಮಾಜಿ ಪ್ರಧಾನಿ ಕರ್ನಾಟಕದಿಂದ ಪ್ರಧಾನಿಯಾದಂಥ ಏಕೈಕ ಕನ್ನಡಿಗ ದೇವೇಗೌಡರನ್ನ ಇನಾಗ್ರೇಷನ್ಗೆ ಕರೀಲಿಲ್ಲ ಈ ವಿಡಿಯೋದಲ್ಲಿ ತೇಜಸ್ವಿ ಏನು ಮಾತಾಡಿದ್ದಾರೆ ಕರ್ನಾಟಕದಿಂದ ಅತ್ಯುತ್ತಮ ಪ್ರಧಾನಿಯನ್ನು ಕೊಟ್ಟಂಥ ಸಮುದಾಯ ಒಕ್ಕಲಿಗ ಸಮುದಾಯ ಅಂತ ಇಲ್ಲಿ ಮಾತಾಡ್ತಾರೆ ಆದರೆ ಅವತ್ತು ಮಾಜಿ ಪ್ರಧಾನಿಯವ್ರನ್ನ ದೇವೇಗೌಡ್ರನ್ನ ಇನಾಗ್ರೇಷನ್ಗೆ ಕರೀಲಿಲ್ಲ ಸೂರ್ಯರವ್ರಿಗೆ ಅವ್ರು ಹೇಳ್ಕೊಳ್ತಾ ಇರೋ ಥರ ಒಕ್ಕಲಿಗ ಸಮುದಾಯದ ಬಗ್ಗೆ ದೊಡ್ಡ ಗೌರವ ಇದ್ದಿದ್ದರೆ ಕಾಳಜಿ ಇದ್ದಿದ್ದರೆ ಕಳಕಳಿ ಇದ್ದಿದ್ದರೆ ಅವತ್ತು ಹೇಳಬೇಕಾಗಿತ್ತಲ್ವ ಅವರು ಕರ್ನಾಟಕದಿಂದ ಹೋದಂಥ ಉತ್ತಮ ಪ್ರಧಾನಿಯವರು ಇವ್ರನ್ನ ಕರೀರಿ ಇನಾಗ್ರೇಷನ್ಗೆ ಅಂತ ಕರೀಲಿಲ್ಲ ಕರೀದೆ ಅವಮಾನ ಮಾಡಿದ್ರಲ್ಲ ಒಕ್ಕಲಿಗ ಸಮುದಾಯಕ್ಕೆ ಆಗ ತೇಜಸ್ವಿ ಸೂರ್ಯರವರು ಈ ಮಾತುಗಳನ್ನ ಆಡಿದರೆ ನೆನಪಿಸ್ಕೊಳ್ಳಿ ಇನ್ನೂ ಮುಂದಕ್ಕೆ ಬಂದು ಹೇಳೋದಾದರೆ ಅಮಿತ್ ಶಾರವರು ಚುಂಚುನಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾಗ ಸ್ವಾಮೀಜಿಯವರ ಮುಂದೆ ಹೇಗೆ ಕಾಲ್ಮೇಲೆ ಕಾಲ ಹೋಗಿ ಕೂತ್ಕೊಂಡಿದ್ರು ಅದೇ ಶೃಂಗೇರಿಗೆ ಹೋಗಿದ್ದಾಗ ಅಲ್ಲಿ ಸ್ವಾಮೀಜಿಯವರ ಮುಂದೆ ಹೇಗೆ ಕೇಳಕ್ಕೆ ಕೂತ್ಕೊಂಡಿದ್ರು ಇವೆರಡೂ ಫೋಟೋಗಳು ಏನು ಹೇಳುತ್ತೆ ಯಾರಿಗೆ ಗೌರವ ಹೆಚ್ಚು ಕೊಡ್ತಾ ಇದ್ದಾರೆ ಇವರು ಅಂತ ಹೇಳುತ್ತೆ ಅನ್ನೋದನ್ನು ನೀವು ಗಮನಿಸಿ ಅದೇ ರೀತಿ ತೇಜಸ್ವಿ ಸೂರ್ಯರವರ ಆಫೀಸ್ ಇನಾಗ್ರೇಷನ್ಗೆ ಅಮಿತ್ ಶಾನೂ ಬಂದಿರ್ತಾರೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬಂದಿರ್ತಾರೆ ಹಲವಾರು ಜನ ವೀಡಿಯೋಗಳು ನೋಡಿರ್ತೀರ ಅಲ್ಲಿ ತೇಜಸ್ವಿಯವರು ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಹೇಗೆ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕಾಗ್ತದೆ ಇವೆಲ್ಲ ಆಗಿರ್ತಕ್ಕಂಥದ್ದು ಅಮಿತ್ ಶಾವ್ರವರು ಆ ರೀತಿ ಕೂತ್ಕೊಂಡಿದ್ದಾಗಿರ್ಬೋದು ತೇಜಸ್ವಿ ಆಫೀಸಿಗೆ ಬಂದಿದ್ದಾಗ ಅಲ್ಲಿ ನಡ್ಕೊಂಡಿದ್ದ ರೀತಿ ಇರ್ಬೋದು ಅವು ಆಕಸ್ಮಿಕವೇ ಇರಬಹುದು ಆದರೂ ಕೂಡ ಒಟ್ಟಾರೆ ಇವರು ನಡ್ಕೊಂಡಿರೋ ರೀತಿ ನೋಡಿದಾಗ ಯಾರಿಗೆ ಒಕ್ಕಲಿಗ ಸಮುದಾಯದವ್ರಿಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕಾಗಿದೆ ಒಟ್ಟಾರೆಯಾಗಿ ತಾನು ಮಾತಾಡಿರುವ ವಿಡಿಯೋದಲ್ಲಿ ಏನು ಒಕ್ಕಲಿಗ ಸಮುದಾಯದ ಸಾಧಕರನ್ನು ಒಕ್ಕಲಿಗ ಸಮುದಾಯವನ್ನು ತಾರಾಮಾರ ಹೊಗಳಿದರೆ ತೇಜಸ್ವಿ ಸೂರ್ಯರವರು ಅವರ ಹೊಗಳಿಕೆ ಒಕ್ಕಲಿಗ ಸಮುದಾಯದ ಮೇಲಿರ್ತಕ್ಕಂಥ ಗೌರವದಿಂದಲಾಗಲಿ ಕಾಳಜಿಯಿಂದಲಾಗಲಿ ಅಲ್ಲ ಅದರ ಬದಲು ಅವರದೇ ಬಿ ಜೆ ಪಿ ಪಕ್ಷ ಒಕ್ಕಲಿಗರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಅಪಮಾನಗಳನ್ನ ಮುಚ್ಚಿಟ್ಟು ಮರೆಯುವಂತೆ ಮಾಡಿ ಒಕ್ಕಲಿಗರನ್ನ ಒಕ್ಕಲಿಗರ ಮೇಲೆ ಎತ್ ಕಟ್ಟಿ ವೋಟ್ ಬ್ಯಾಂಕ್ ಮಾಡಿಕೊಳ್ಳುವ ತಂತ್ರ ಅಂತ ಅನಿಸುತ್ತಾ ಅನಿಸಲ್ವ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಅದರ ಜೊತೆಗೆ ಕುವೆಂಪುರವರ ಮಾತುಗಳನ್ನು ಏನು ಭಗವಾನ್ ಉಲ್ಲೇಖ ಮಾಡಿದ್ದಾರೆ ಅದನ್ನು ಭಗವಾನ್ರವರು ಕುವೆಂಪುಗೆ ಮಾಡಿದ ಅವಮಾನ ಅನ್ನೋ ಥರ ಡೈವರ್ಟ್ ಮಾಡಿ ಅದರ ಮೂಲಕ ಕುವೆಂಪು ಮಾತುಗಳನ್ನು ಡೈಲ್ಯೂಟ್ ಮಾಡಿ ಥರ ಮಾಡಿ ಕುವೆಂಪುರವರ ಪ್ರಭಾವ ಒಕ್ಕಲಿಗ ಸಮುದಾಯದ ಮೇಲೆ ಕಡಿಮೆ ಆಗೋ ಥರ ಮಾಡುವ ಹುನ್ನಾರನು ಇಲ್ಲಿದೆ ಅಂತ ಅನ್ಸಲ್ವ ನೀವು ಯೋಚನೆ ಮಾಡಿ ಯಾಕೆ ಅಂತಂದರೆ ಕುವೆಂಪುರವರ ಪ್ರಭಾವ ಕುವೆಂಪುರವರನ್ನು ಹೆಚ್ಚು ಹೆಚ್ಚು ಫಾಲೋ ಮಾಡಿದಷ್ಟು ಒಕ್ಕಲಿಗ ಸಮುದಾಯ ಬ್ರಾಹ್ಮಣ್ಯದಿಂದ ಈಚೆ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ ಈ ರೀತಿ ಬ್ರಾಹ್ಮಣ್ಯದಿಂದ ಒಕ್ಕಲಿಗ ಸಮುದಾಯ ಈಚೆ ಬರ್ ಬಂದ್ಬಿಡಬಹುದು ಕುವೆಂಪುನ ಫಾಲೋ ಮಾಡಿದಷ್ಟು ಅನ್ನುವ ಆತಂಕ ಈ ತೇಜಸ್ವಿ ಸೂರ್ಯ ಅಂತವರಿಗೆ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನೀವೇ ಯೋಚನೆ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ